ಪಾಪ ನಾಗಮಂಗಲದಲ್ಲಿ ಚಲುರಾಯ ಸ್ವಾಮಿ ಸುರೇಶ್ ಗೌಡರು ಆರಾಮ ಗೌರವರೇ ಫೈಟ್ ಮಾಡ್ಕೊಂಡು ಒಂದ್ಸರಿ ಅವರು ಒಂದ್ಸರಿ ಇವರು ಆಗ್ತಾ ಇದ್ರು 100% ಗೆಲ್ಲ ಸರ್ ನಾನು ಒಪ್ಪಲ್ಲ ನಾನು ಹೇಳ್ತಾ ಇದ್ದೆ ಅವರಿಬ್ರು ಪಕ್ಷ ಬಿಟ್ಬಿಟ್ಟು ಬಂದ್ಬಿಡ್ಲಿ ಮೂರು ಜನ ಇಂಡಿಪೆಂಡೆಂಟ್ ಅಂತ ಯಾರನ್ನ ಸುರೇಶ್ ಗೌಡರನ್ನ ಮತ್ತು ಚಲುರಾಯ ಸ್ವಾಮಿ ಅವರನ್ನ ಇಬ್ಬರನ್ನು ಅಮಿಕ್ಲಕ್ ನಾನು ಒಬ್ಬನಿಗೆ ಚಾನ್ಸ್ ಜನೇಂದ್ರರಲ್ಲ ಈಗ ಮತ್ತೆ ನಾಗಮಂಗಲದ ಜನ ಯಾಕೆ ಶಿವರಾಮೇಗೌಡರು ಓಟ್ ಹಾಕಬೇಕು ಸೋ ನೀವು ನಾಗಮಂಗಲದವರನ್ನ ಮಂಡಿದವರನ್ನ ಸುಲಭವಾಗಿ ತಕೋಬೇಡಿ ಚಲುರಾಯ ಸ್ವಾಮಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಯಾಕೆ 47,000 ಸೋತ್ರು ಅಹಂಕಾರ ದುರಹಂಕಾರ ದರ್ಪ ದೌರ್ಜನ್ಯ ಸಹಿಸಲ್ಲ ಹೆಸರಾಕ್ಸ್ಕೊಂಡಿದ್ದೀವಿ ಶಿವರಾಮೇಗೌಡ ಸ್ವಲ್ಪ ಜೋರು ಅಂತ ಆ ಮಟ್ಟಿಗೆ ತಾಕತ್ತು ಇದ್ದವರು ಸಾಮರ್ಥ್ಯ ಇದ್ದವರು ಇವತ್ತು ಒಂದು ಕ್ಷೇತ್ರದ ಎಂಎಲ್ಎ ಆಗಲಿಕ್ಕೆ ಒದ್ದಾಡ್ತಿದ್ದೀರಿ ಹೋರಾಟ ಕೊಡ್ತಾ ಇದ್ದೀರಿ ಏನು ಕತೆ ಈಗ ನನಗೆ ಆಲೇ 67 ವರ್ಷ ವಯಸ್ಸಾಗಿದೆ 25 ವರ್ಷ ಅಧಿಕಾರ ಇಲ್ಲ ನಾನು ನೀವು ಒಂದು ಮಾತು ಕೇಳಿದಿರಿ ನನಗೆ ತಲೆ ತಗ್ಗಿಸಬೇಕು ನಾನು ನಮ್ಮ ಎಂಎಲ್ಎ ಬರೀ ಕಲೆಕ್ಷನ್ ಮಾಡ್ಕೊಂಡು 7% ಲಂಚ ತಗೊಂಡು ಕಾಂಟ್ರಾಕ್ಟರ್ ಇಂದ ಇವತ್ತು ಬರಲಿ ಸೆಪರೇಟ್ ಆಗಿ ಎದುರುಗಡೆ ಕೂರ್ಸಿ ನಾನು 50 ಚಂದ ಹತ್ರ ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ 40 ವರ್ಷ ಆಗಿದೆ ನಾಗಮಲ್ ತಾಲೂಕಿನ ರಾಜಕೀಯಕ್ಕೆ ಬಂದು ಕಮಾನ್ ಟೆಲ್ ಮಿ ಯಾರು ಒಬ್ಬರು ಕೊಡ್ಬೇಕಾದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಯಾರು ಕೊಡ್ಬೇಕಾಗಿದ್ದೀನಿ ನಾನು ಯಾವುದೋ ಒಂದು ಹೆಣ್ಮಗಳು ಕೊಟ್ಟೆ ಯಾವುದೋ ಒಂದು ವಿಚಾರ ಮಾತಾಡಕ್ಕೆ ಹೋಗಿ ಅದನ್ನೇ ನಮ್ಮ ಕುಮಾರಣ್ಣ ಅವರು ಏನು ಗೊತ್ತಿಲ್ಲದೆ ನಾನು ತಗದು ಹಾಕಿರ್ತೇ ಉಂಟು ನೋಡಿದ ನಾವು ಯಾರು ಅಂತ ತೋರಿಸ್ತೇವೆ ರಾಮನಗರದವರು 98 ಲೋಕಸಭೆಯಲ್ಲಿ ಮಂಡ್ಯದವರು ತೋರಿಸಿದ್ರ ಮೇಲೆ ಯಾರು ಅಲ್ಲ ಆಯ್ತು ಆತ ನನಗೆ ಮಾತು ಕೊಟ್ಟಿದ್ದ ಅಮರೀಶ್ ಅಣ್ಣ ಇವತ್ತು ಬದುಕಿಲ್ಲ ನಾನು ಏನಾಡ್ಕೊಂಡ್ರೆ ವ್ಯತಿರಕ್ತ ಆಗ್ತದೆ ಸಿದ್ದರಾಮಯ್ಯನವ್ರನ್ನ ಚಂದ್ರಶೇಖರ್ನ ಎಲ್ಲಿ ಬಯ್ಯಕ್ಕಾಗುತ್ತೆ ನಾನು ಸುರೇಶ್ ಗೌಡರನ್ನೇ ಬಯ್ಯಕ್ಕೆ ಹೋಗ್ತಾ ಇಲ್ಲ 89 ಚುನಾವಣೆ ಗೆದ್ದಂತ ಶಿವರಾಮೇಗೌಡರಿಗೂ ಇವತ್ತು ನನ್ನ ಮುಂದೆ ಕೂತಿರೋ ಶಿವರಾಮೇಗೌಡರಿಗೂ ಬಹಳ ವ್ಯತ್ಯಾಸ ಇದೆ ಅಂತ ಆಗ ನನಗೆ 30 ವರ್ಷ ಕಲ್ಲು ಹೇಟ್ ಬಿದ್ದು 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 ಸಾಕಾಗಿ ಹೋಗಿದ್ದೀನಿ ಕುಮಾರಸ್ವಾಮಿಯವರು ದೇವೇಗೌಡರು ನಮ್ಮ ಜನಾಂಗದ ನಾಯಕ ಅವತ್ತು ಕುಮಾರಸ್ವಾಮಿಯವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಹೌದಾ ಹಂಗ ಹೋಗ್ತೀರಾ ಅವ್ರ ಪಾರ್ಟಿಗೆ ಯಾವ ಪಾರ್ಟಿಗಾರ ಹೋಗೋದಿದ್ರೆ ನನ್ನನ್ನು ಗಂಡು ಮಾಡ್ತೀನಿ ಅಂದ್ರೆ ಮಾತ್ರ ಸೈಡ್ ಆಕ್ಟರ್ ಆಗಲ್ಲ ಪುಕ್ಷಟ್ಟೆ ಒಂದು ಮರ್ಡರ್ ಕೇಸ್ ಹಾಕಿ 4 ವರ್ಷ ಸುಪ್ರೀಂ ಕೋರ್ಟಲ್ಲಿ ಅಂದ್ರೆ ಬೇಕಾದ್ರೆ ದೇವೇಗೌಡರು ಸಾಹೇಬರನ್ನ ನೀವು ಕೇಳಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಆಕ್ಟಿಂಗ್ದು ತುಂಬಾ ಚೆನ್ನಾಗಿದೆ ಅಡ್ಡಾದಿಡ್ಡಿ ಮಾತಾಡಿದ್ದು ನಾವು ಯಾರು ಬೇಕು ಅಂತ ಮಾತಾಡ್ಲಿಲ್ಲ ಗೆಲ್ಲಿಸ್ಬೇಕು ಅಂತ ಮಾತಾಡಿದ್ರು ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ನಾನು ಹೆಚ್ಚು ಏನು ಹೇಳಕ್ಕೆ ಇಷ್ಟ ಸುಮಲತಾ ಜಿ ಅಂತ ಕರೆಯಕ್ಕೆ ಶಕ್ತಿ ಇರೋದು ನರೇಂದ್ರ ಮೋದಿ ಒಬ್ಬರಿಗೆ ಯಾಕೆಂದ್ರೆ ನಾನು ಎರಡು ರಾಷ್ಟ್ರೀಯ ಪಕ್ಷಗಳಿಂದ ದೂರ ಇದ್ದೀನಿ ಬಹಳ ಸೇಫ್ ಗೇಮ್ ಮಾಡ್ತಿದ್ರಿ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಸಿಕ್ಕದಾದ್ರೆ ಫಸ್ಟ್ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರಲಿ ವಿಜಯೇಂದ್ರ ಅವ್ರನ್ನ ನಾನು ಒಂದ್ ಸರಿ ಅವರಿಗೆ ಎಲ್ಲಾರು ಸಿ ಕೇಳ್ಬೇಕು ಅಂತ ಇದ್ದೀನಿ ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತೀರಿ ಮಂಡ್ಯ ಜಿಲ್ಲೆಗೆ ಬಂದು ಆಫ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಕಾನ್ಸ್ಟಿಟ್ಯೂಷನ್ ಅಪ್ಪಾಜಿ ಗೌಡರು ಬಹಳ ದೊಡ್ಡ ವ್ಯಕ್ತಿ ಅವರನ್ನು ಸೋಲಿಸಿದ್ರು ಶ್ರೀಕಂಠೇಗೌಡರು ನಮ್ಮ ಹಿರಿಯಕರು ಒರಿಜಿನಲ್ ಅಗ್ಗಿ ಅದರ JDS ಅಂತ ಅವ್ರು ಯಾರನ್ನು ಹತ್ರ ಇಟ್ಟರು ಶಿವರಾಮೇಗೌಡರು ಬೆಂಬಲಿಗರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ 380 ಹಳ್ಳಿಗಳಿಗೆ ಏಕಕಾಲದಲ್ಲಿ ವಾಟರ್ ಸಪ್ಲೈ ಮಾಡಿರೋ ಶಿವರಾಮೇಗೌಡ ಒಬ್ಬನೇ 70,000 ಓಟ್ ತಗೊಂಡ್ರೆ ಐ ಕ್ಯಾನ್ ರೀಚ್ ಮೈ ಗೋಲ್ ನೀವು ನನ್ನ ಜೊತೆ ಒಂದು ದಿವಸ ಬರಬೇಕು ಬಡಬೋರೇಗೌಡನಿಗೆ ಶಿವರಾಮೇಗೌಡ ಯಾರು ಅಂತ ಗೊತ್ತು ನನ್ನ ಜನನ ಕೈ ಹಿಡಿದು ಕಾಲು ಹಿಡಿದು ಒಪ್ಪಿಸ್ಕೊಂಡು ಓಟ್ ಹಾಕ್ಸ್ಕೊತೀನಿ ನನ್ನ ತಾಲೂಕಿನ ಜನ ಧರ್ಮಿಷ್ಠರು ಏನೇ ಹೊರಟಿದ್ರು ಲೆಕ್ಕಾಚಾರಸ್ತರು ಕೆಲಸ ಆಗಿರೋದಕ್ಕೆ ಮನ್ನಣೆ ಕೊಟ್ಟೇ ಕೊಡ್ತಾರೆ ನನ್ನ ನಣೆ ಬರ ತುಂಬಾ ರಾಜಯೋಗ ಚೆನ್ನಾಗಿದೆ ನಾನು ಗೆದ್ರಿ ಸರಿ ಮಂತ್ರಿ ಆಗಿ ಆಯ್ತೀನಿ ಎಂಎಲ್ಎ ಆಗದಾರ ಯಾಕೆ ಗೆಲ್ಲಬೇಕು ಸರ್ 100% ಬಟ್ ಇದೆಲ್ಲದಕ್ಕೂ ಶಿವ ಅವರೇ ನೀವು ನಂಬುತ್ತಿರಲ್ವ ಹಣೆ ಬರ ಅನ್ನೋದು ಬಹಳ ಪ್ರಾಮುಖ್ಯ ಕರ್ನಾಟಕದಲ್ಲಿ ವರ್ಣರಂಜಿತ ರಾಜಕಾರಣಿ ಕರ್ನಾಟಕ ಬರೀ ನಾಗಮಂಗಲ ಮಂಡ್ಯ ಜಿಲ್ಲೆಗೆ ಸೇರಿದ್ದು ಸಹ ಇಡೀ ಕರ್ನಾಟಕದ 224 ಕ್ಷೇತ್ರದಲ್ಲೂ ಸಹ ಈ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ